ಮದುವೆ ಮುಗಿಸಿ ಸಂಭ್ರಮದಲ್ಲಿ ಹೊರಟಿದ್ದ ಕುಟುಂಬ ಸ್ಮಶಾನ ಸೇರಿದೆ. ನವ ದಂಪತಿಗಳು ಸೇರಿ ಭೀಕರ ಅಪಘಾತದ ರಭಸಕ್ಕೆ 7 ಜನ ಮೃತಪಟ್ಟಿದ್ದಾರೆ. ಜಾರ್ಖಂಡ್ನಲ್ಲಿ ಮದುವೆ ಮುಗಿಸಿಕೊಂಡು ವಧು ವರರು ಇರುವ ಕಾರು ಊರಿನತ್ತ ಹೊರಟಿತ್ತು. ಮಂಜಿನಿಂದ ಕೂಡಿದ್ದ ರಸ್ತೆಯಲ್ಲಿ ಕಾರು ಓವರ್ಟೇಕ್ ಮಾಡುವ ಭರದಲ್ಲಿ ಎದುರು ಬಂದ ರಿಕ್ಷಾಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದು ಕಂದಕಿಕ್ಕೆ ಉರುಳಿದ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಕಾರ್ನಲ್ಲಿದ್ದ 6 ಜನ ಮೃತಪಟ್ಟರೆ ರಿಕ್ಷಾ ಚಾಲಕನು ಸಾವನ್ನಪ್ಪಿದ್ದಾನೆ. ಇನ್ನುಳಿದವರಿಗೆ ಗಂಭೀರ ಗಾಯಗಳಾಗಿವೆ. ಮಾರುಕಟ್ಟೆಗೆ ಭರ್ಜರಿಯಾಗಿ ಲಗ್ಗೆ ಇಟ್ಟಿದೆ ಆಂಪಿಯರ್ ನೆಕ್ಸಸ್ ST ಎಲೆಕ್ಟ್ರಾನಿಕ್ ಸ್ಕೂಟಿ. ಒಂದು ಬಾರಿ ಚಾರ್ಜ್ ಮಾಡಿದ್ರೆ 92 ಸ್ಪೀಡ್ ರೇಂಜ್ ನಲ್ಲಿ 136 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. 3.5 ಗಂಟೆಯಲ್ಲೇ ಚಾರ್ಜ್ ಮಾಡಬಹುದು. 4 ಬಣ್ಣಗಳಲ್ಲಿ ನೆಕ್ಸಸ್ ಸ್ಕೂಟಿ ಲಭ್ಯ. ಬೆಲ್ಟ್ ವಿತ್ ಗಿಯರ್ ಇರುವ ಈ ಸ್ಕೂಟಿ ನೀರಲ್ಲಿ ಮುಳುಗಿದ್ರೂ ಏನು ಹಾನಿಯಾಗಲ್ಲ. ಇನ್ನೆರಡು ಸ್ಕೂಟಿಗಳಾದ ಮ್ಯಾಗ್ನಸ್ ಎಕ್ಸ್, ರಿಯೋ ಪ್ಲಸ್ ಕೂಡ ನಮ್ಮಲ್ಲಿವೆ. ಗಂಟೆಗೆ 60 ಕಿಲೋಮೀಟರ್ ಸ್ಪೀಡ್ ಹೊಂದಿದ ಮ್ಯಾಗ್ನಸ್ ಎಕ್ಸ್ ಸ್ಕೂಟಿ 100 ಕಿಲೋಮೀಟರ್ ಮೈಲೇಜ್ ಹೊಂದಿದೆ. ಲೇಡೀಸ್ ಮತ್ತು ಮಕ್ಕಳಿಗೆ ರಿಯೋ ಪ್ಲಸ್ ಸ್ಕೂಟಿ ಬೆಸ್ಟ್ ಅಂತಾನೆ ಹೇಳಬಹುದು. ಯಾವುದೇ ಪಾಸಿಂಗ್ ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ. ಗಂಟೆಗೆ 45 ಕಿಲೋಮೀಟರ್ ಸ್ಪೀಡ್ ರೇಂಜ್, 50-60 ಕಿಲೋಮೀಟರ್ ಮೈಲೇಜ್ ಹೊಂದಿದೆ. ದಸರಾ ಮತ್ತು ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಇಂದೇ ಭೇಟಿ ನೀಡಿ ನಿಮಗಿಷ್ಟವಾದ ಆಂಪಿಯರ್ ದ್ವಿಚಕ್ರ ವಾಹನ ಖರೀದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಪರ್ಶ್ ಮೋಟಾರ್ಸ್ ಎಲೆಕ್ಟ್ರಿಕ್ ವಾಹನಗಳ ಶೋರೂಮ್, ನಗರಸಭೆ ಹತ್ತಿರ, ರಾಘವೇಂದ್ರ ಟಾಕೀಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.